ಎಂಟರಿಂದ ಒಂಬತ್ತು ಆತ್ಮಗಳು ಸಿಕ್ಕಿದ್ದಾವೆ, ಬಾಡಿ ಒಳಗಡೆ ನಾಲ್ಕು ಸಿಕ್ಕಿದೆ, ಬಾಡಿಯಿಂದ ಹೊರಗಡೆ ಒಂದು ಐದು ಆತ್ಮಗಳು ಸಿಕ್ಕಿದ್ದಾವೆ. ಒಂದು ಎಲ್ಲ ತೆಗೆದ್ಬಿಟ್ಟೆ, ಎಲ್ಲ ಆತ್ಮಗಳನ್ನ ಹಿಡಿದಾಕ್ತೆ, ಅವರು ನಡಿಯೋಕ್ಕಾಗದೆ ಇದ್ದಾಗ ಸೊಂಟದಲ್ಲಿ ಇದ್ದಿದ್ದು, ಈ ಮಂಡಿ ಒಳಗಡೆ ಇದ್ದಂದು, ಇಲ್ಲಿ ಕೂತ್ಕೊಂಡಿದ್ದವು ಇಲ್ಲಿ ಹಾಕಿ ಮಾಡಿರ್ತವೆ, ಇಲ್ಲಿ ಕೂತ್ಕೊಂಡಿದ್ದವು ಇಲ್ಲಿ ಹಾಕಿ ಮಾಡಿರ್ತವೆ ಅಂತವೆಲ್ಲ ತೆಗಿತಾ 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 ಆ ಅಮ್ಮ ಸ್ವಲ್ಪ ನಡೆಯೋದೆಲ್ಲ ಸ್ಟೈಲ್ಗಳು ಚೇಂಜ್ ಆಯಿತು. ಆಮೇಲೆ ಒಂದೊಂದು ತೆಗಿತಾ ತೆಗಿತಾ ತೆಗಿತ ಲಾಸ್ಟಲ್ಲಿ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಯಿತು. ಅದೇನಂದರೆ ಮಂಚದಲ್ಲಿ ಮಲಗಿದ್ರೆ ಬಾಡಿ ಇಡೀ ಬಾಡಿ ಅಲ್ಲಾಡ್ತಾ ಇರ್ತದೆ, ಏನು ಮಾಡಿದ್ರು ಹಿಡಿದ್ರು ನಿಡಿಸ್ಕೊಂಡ್ರು ಇವ್ರ ಕೈಯೇ ತಳ್ತಿದೆ. ಸುಮಾರು ಲಕ್ಷಗಳು ನಮ್ಮ ಸೈಟು ಹೊಡೆದೆ, ನನ್ನ ಕಾರ್ ಒಂದು ಇಟ್ಕೊಂಡು ಬೇಕಾಕಿ ಅದನ್ನು ಮಾಡ್ಕೋಬಿಟ್ಟೆ. ಎಲ್ಲೋ ಒಂದ್ಸರಿ ಸಂಬಳದ ಕೆಲಸ ಮಾಡ್ತಾ ಇದ್ದೀನಿ. ದೇವ್ರ ದಯದಲ್ಲಿ ನಿಮ್ಮ ಮುಖಾಂತರ ಮತ್ತೆ ಗುರುಗಳ ಮುಖಾಂತರ ನಮ್ಗೆ ಒಂದು ಬಿಡುಗಡೆ ಸಿಕ್ಕಂಗ ಆಗಿದೆ ಸರ್. ಈಗ ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ಭಗವಾನ್ ಸರ್ ವಿಚಾರಗಳು ಸಾಕಷ್ಟು ತೊಂದರೆಗಳಿರೋ ಇರೋ ಫ್ಯಾಮಿಲಿಗಳಲ್ಲಿ ನೆಗೆಟಿವ್ಗಳು ಯಾರ ಫ್ಯಾಮಿಲಿಗೆ ಜಾಸ್ತಿ ಸಮಸ್ಯೆ ಕೊಟ್ಟೈತೆ ಆ ಥರದ್ದು ಫ್ಯಾಮಿಲಿಗಳಲ್ಲಿ ವ್ಯಕ್ತಿಗಳಲ್ಲಿ ಇರೋ ನೆಗೆಟಿವ್ಗಳನ್ನ ರಿಮೂವ್ಗಳು ಮಾಡಿ ಸುಮಾರು ಕುಟುಂಬಗಳಿಗೆ ಅವರು ಇವತ್ತು ಒಳ್ಳೆ ಒಂದು ಹೊಸ ಜೀವನನ ಕಟ್ಕೊಟ್ಟಿದ್ದಾರೆ. ಅದು ಅವರ ಒಂದು ಶ್ರಮ, ಅವರಲ್ಲಿರೋ ವಿದ್ಯೆ ಮತ್ತು ಅವ್ರ ಸಾಧನೆ ಅವ್ರಿಗೆ ಈ ಥರದ್ದೊಂದು ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದೆ ಅವ್ರ ಕಡೆಯಿಂದ. ಸರ್, ಈಗ ಒಂದು 90% ಒಂದು 100% ಒಬ್ಬ ವ್ಯಕ್ತಿ ಯಾರಾದರೂ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಒಂದು ನೆಗೆಟಿವ್ ಆತ್ಮ ಕಂಪ್ಲೀಟ್ ಆವರ್ಸ್ಕೊತದೆ ಅಂತ ಇಟ್ಕೊಳ್ಳೋಣ. ಸುಮಾರು ಜನ ಹೇಳ್ತಾರೆ ದೇಹ ನಮ್ಮ ದೇಹನ ಬಂದು ಒಂದಿಷ್ಟು ವರ್ಷಗಳಾದ ಮೇಲೆ ಇಲ್ಲ ಹೋಗ್ತಾ 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 ನಿಧಾನಕ್ಕೆ ಆ ದೇಹನ ಕಂಪ್ಲೀಟಾಗಿ ಆತ್ಮ ಬಂದು ಫುಲ್ಲಾಗಿ ಆವರ್ಸ್ಕೊಂಡ್ಬಿಡುತ್ತೆ. ಆವರ್ಸ್ಕೊಂಡಾಗ ಅದ್ರ ಕಂಟ್ರೋಲಲ್ಲಿ ಆ ದೇಹ ಇರುತ್ತೆ ಅನ್ನೋ ವಿಚಾರ ನಾವು ಕೇಳಿದ್ದೀವಿ. ಈ ಥರ 100% ಇಲ್ಲ 90% ಒಂದು ದೇಹನ ಯಾವುದೋ ಒಂದು ಆತ್ಮ ಬಂದು ಸುಮಾರು ವರ್ಷಗಳಾದಮೇಲೆ ಕಂಪ್ಲೀಟಾಗಿ ಆವರಿಸ್ಕೊಂಡಾದಮೇಲೆ ಯಾವ ಥರ ಆ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಆ ವ್ಯಕ್ತಿನ ಮತ್ತೆ ವಾಪಸ್ ಮನುಷ್ಯ ಮಾಡಬೇಕಂದ್ರೆ ಎಷ್ಟು ಶ್ರಮ ಆಗುತ್ತೆ, ಮತ್ತು ಇದು 90% ಆವರಿಸ್ಕೊಳ್ಳೋ ಒಂದು ಟೈಮ್ವರೆಗೂ ಆ ವ್ಯಕ್ತಿ ಯಾಕೆ ಡಲ್ ಆಗಿರ್ತಾರೆ, ಅವನು ಅದನ್ನು ಮತ್ತೆ ಚೇತರಿಸ್ಕೊಳ್ಳೋಕೆ ಚಾನ್ಸ್ ಇರಲ್ವಾ ಅವ್ರಿಗೆ. ಈ ಥರ ಒಂದು ಆತ್ಮ ಬಂದು ಒಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ಆವರಿಸ್ಕೊಳ್ಳೋದಕ್ಕೆ ಏನೆಲ್ಲ ಆ ವ್ಯಕ್ತಿಯಲ್ಲಿ ಮೈನಸ್ ಪಾಯಿಂಟ್ಗಳು ಇಟ್ಕೊಳ್ತದೆ ವೀಕ್ನೆಸ್. ಈಗ ಒಂದು ಆತ್ಮ ಒಂದು ಬಾಡಿಗೆ ಮನೆ, ಒಂದು ಬಾಡಿಗೆ ಮನೆಗೆ ಬರ್ತಕ್ಕಂಥ ವ್ಯಕ್ತಿಗಳು ಬಾಡಿಗೆ ಕರೆಕ್ಟಾಗಿ ಕಟ್ತಾ ಇರ್ತಾರೆ, ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ಮಾನ ಮರ್ಯಾದೆ ಇರೋರು ಆಯಿತು ಒಂದು ತಿಂಗಳು ಟೈಮ್ ಕೊಡಿ ಅಂದ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾರೆ.
ಕೆಲವು ಜನ ಆಗಲ್ಲ ನನ್ನ ಮನೆ ಸೆಟ್ ಆಗೋದಿಕ್ಕೆ ಬಿಡಲ್ಲ, ಏನ್ ಮಾಡ್ತೀಯ ಹೋಗಿ ಕೊಲ್ಟ್ಕೋತೀನಿ ಮಗು, ಹೌದು ನನ್ಗೆ ಹೋಗಕ್ಕಾಗಲ್ಲ, ಗಲಾಟೆ ಮಾಡ್ತಾರೆ. ಸೇಮ್ ಅದೇ ಥರ ಒಂದು ಆತ್ಮ ಅತೃಪ್ತ ಆತ್ಮ ದೇಹನ ಕಳ್ಕೊಂಡ್ಬಿಡ್ತೀನಿ, ಅದು ದೇಹ ಎಲ್ಲೂ ಸಿಕ್ಕಲ್ಲ, ಮತ್ತೆ ಹುಟ್ಟಕ್ಕೆ ಚಾನ್ಸ್ಗಳು ಕಮ್ಮಿ, ಅವ್ರು ಮುಕ್ತಿ ಸಿಕ್ಕಿರಲ್ಲ, ಏನೇನೋ ಪರಿಸ್ಥಿತಿಗಳು ಇರ್ತವೆ. ಅದು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಬೇಕು, ಮುಕ್ತಿ ಕೊಡಬೇಕು, ಎಲ್ಲೋ ಒಂದು ದೇಹ ಕೊಡಬೇಕು. ಅದು ಸಿಗಲಿಲ್ಲ ಅಂದಾಗ ಏನು ಮಾಡ್ತೇವೆ, ಅದು ನಾವು ಏನಾದ್ರು ಅನುಭವಿಸ್ಬೇಕಲ್ಲ, ತಿನ್ನೋದು ಮಾಡೋದು ಮಟ್ಟೋದು ಏನೋ ಇರ್ತವೆ ಅದರ ಆಸೆ. ಹಾಗೊಂದು ದೇಹನ ಬಂದು ಅಟ್ಯಾಕ್ ಮಾಡುತ್ತೆ, ಅಟ್ಯಾಕ್ ಮಾಡ್ತಾ ಬರ್ತಾ 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 ಬಾಡಿಲಿ ಅವರು ಅವರಾಗಿ ಪರಿವರ್ತನೆ ಆಗ್ಬಿಡ್ತಾರೆ. ಅವರು ಅವರಾಗಿ ಪರಿವರ್ತನೆ ಆದಾಗ ಆ ವ್ಯಕ್ತಿ ಇದ್ದಾಗ ನಡೀತಕ್ಕಂಥ ಸ್ಟೈಲು, ಕೂತ್ಕೊಳ್ತಕ್ಕಂಥ ಸ್ಟೈಲು, ಮಾತಾಡ್ತಕ್ಕಂಥ ಸ್ಟೈಲು, ಪ್ರತಿಯೊಂದು ಬದಲಾಗ್ತಾ ಹೋಗ್ತಾ ಇರ್ತಿದೆ. ಕೊನೆಗೆ ಇವ್ರು ಯಾರಾದ್ರೂ ಸ್ವಾಮೀಜಿಗಳು ಗುರುಜಿಗಳನ್ನ ಕರ್ಕೊಂಡು ಬಂದು ನಮ್ಮ ನಿಡಿಸ್ಬಿಟ್ರೆ ನಾವು ಬಿಟ್ಟೋಗ್ಬೇಕಲ್ಲ. ಹೌದು. ಸೊ ಅವಾಗ ಏನು ಮಾಡ್ತವೆ, ಅದಕ್ಕೆ ಸಪೋರ್ಟಿವ್ ಆಗಿರಲಿ ಅಂತ ಒಂದಷ್ಟು ಜನ ಸ್ನೇಹಿತರನ್ನ ಕರ್ಕೋತವೆ. ಒಂದು ಆತ್ಮ ನಾವು ಮನುಷ್ಯರಿಗೆ, ನನಗೊಬ್ಬರು 4 ಜನ ಸ್ನೇಹಿತರಿರ್ತಾರೆ, ಸಾರ್ಗೆ ಒಂದು 4 ಜನ ಸ್ನೇಹಿತರಿರ್ತಾರೆ, ಅವ್ರ ಕಷ್ಟ ಸುಖಕ್ಕೆ ಅವ್ರು ಆಯ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಇವ್ರು ಆಯ್ತಾರೆ. ಅದೇ ಥರ ಅತೃಪ್ತ ಆತ್ಮಗಳು ಆ ದೇಹಗಳನ್ನ ಕಳ್ಕೊಂಡು ರೋಡ್ನೊಳಗಡೆ ನಮ್ಮ ಮಧ್ಯನೇ ಅಲೀತಾ ಇರ್ತವೆ, ಸೊ ಇವು ತೃಪ್ತಿಗೋಸ್ಕರ ಅವ್ರಿಗೆ ಯಾವ ದೇಹ ಇಷ್ಟ ಆಗುತ್ತೆ, ಹೆಣ್ಣು ದೇಹನ, ಗಂಡು ದೇಹನ, ಒಬ್ಬ ಕುಡುಕನ, ಒಬ್ಬ ಇಸ್ಪೀಟ್ ಕೋರನ, ಯಾವನು ಒಬ್ಬ ರೌಡಿನ, ಅವನ ದೇಹಕ್ಕೆ ಹೋಗಿ ಅವ್ರ ದೇಹಕ್ಕೆ ಹೋಗಿ ಸೇರ್ಕೋತವೆ. ಅವ್ ಬಾಡಿಯಿಂದ ಈಚೆಗೆ ಬರೋಕ್ಕಾಗಲ್ಲ. ಓಕೆ. ಯಾವುದೇ ಕೆಲವು ಮಂತ್ರ ತಂತ್ರ ಮುಂದೆ ಕುಂಡ್ರಿಸ್ದಾಗ ಎದ್ದು ಓಡಕ್ತಕ್ಕಂಥದ್ದು ಕೆಲವು ಪುಕ್ಕಲು ಆತ್ಮಗಳು. ಏಯ್ ಏನು ಮಾಡ್ತೀಯ ಮಾಡ್ಕೊಂಡು ನೋಡೋಣ, ನಿನ್ನ ಕೈಯಲ್ಲಿ ಏನು ಮಾಡ್ತೀಯ ಮಾಡ್ಕೊಂಡು ಬಿಟ್ಟು ಕೂತ್ಕೊಳ್ತಕ್ಕಂಥದ್ದು ಸ್ಟ್ರಾಂಗು. ಹೌದು. ಅವು ಮಂತ್ರಕ್ಕೆ ತಂತ್ರಕ್ಕೆ ಜಗ್ಗಲ್ಲ, ತಾಯ್ತ ಕಟ್ಟಿದ್ರೆ ಜಗ್ಗಲ್ಲ, ಅದನ್ನು ಬುಡು ಸಮೇತ ನುಗ್ಗಿ ಎತ್ಕೊಂಬತ್ತೀವಲ್ಲ, ಇದು ಸಕ್ಸಸ್ ಕೊಡ್ತೀವಿ ಅಂತ ನನ್ನ ಲೆಕ್ಕದಲ್ಲಿ. ಇದು ಒಂದು ದೇಹನ ಅಟ್ಯಾಕ್ ಮಾಡ್ತು ಮಸೂರಲ್ಲಿ ಒಂದು ಲೇಡಿಗೆ. ಅವರು ಯೋಗ್ಯತೆಗೆ ತಕ್ಕಂತೆ ಎಲ್ಲೆಲ್ಲಿ ಸುತ್ತಬೇಕು, ಎಲ್ಲೆಲ್ಲಿ ನೋಡಿದ್ರು, ಎಲ್ಲೆಲ್ಲಿ ಓಡಾಡಿದ್ರು, ಏನೇನು ಬೇಕು ಎಲ್ಲ ಮಾಡಿಬಿಟ್ಟಿದ್ದಾರೆ ಸರ್. ಅವರು ಸುಮಾರು 8 ವರ್ಷ ನನ್ನ ಲೆಕ್ಕದಲ್ಲಿ ಬರ್ತಾರೆ, 8-9 ವರ್ಷ ಆ ಎಮ್ಮನ ಅದು ಕಂಟ್ರೋಲ್ ತೊಗೊಂಬಿಡ್ತು. ಸರ್, ಒಬ್ಬ ಮನುಷ್ಯ ಒಂದು ಬೆಡ್ ಮೇಲೆ ಮಡ್ಕೊಂಡು ಹಿಂಗೆ ಅಲ್ಲಾಡ್ಬೇಕಂದ್ರೆ ನಾನು ಹಿಂಗೆ ಅಲ್ಲಾಡ್ತೀನಿ ಅಷ್ಟೇ, ಇಲ್ಲಿ ಅಲ್ಲಾಡ್ಬೇಕಾದ್ರೆ ಕಾಲು ಅಲ್ಲಾಡಿಸೋಕ್ಕಾಗಲ್ಲ ನನ್ನ ಕೈಲಿ. ಕಾಲು ಅಲ್ಲಾಡಿಸಿದ್ರೆ ಮೈನೂ ಅಲ್ಲಾಡಿಸೋಕ್ಕಾಗಲ್ಲ, ಈ ಬೆಳ್ಗು ಅಲ್ಲಾಡಿಸಿದ್ರೆ ತಲೆ ಅಲ್ಲಾಡಿಸೋಕ್ಕಾಗಲ್ಲ. ಸೊ ತಲೆಯಿಂದ ಕಾಲು ತನಕ ಒಂದು ಯಾರೋ ಹಿಂಗೆ ತಳ್ಳಿ ತಳ್ಳಿ ಅಲ್ಲಾಡಿಸಿದಷ್ಟು ಶೇಕ್ ಆಗ್ತಾ ಇದೆ. 5-5 ನಿಮಿಷ 5-5 ನಿಮಿಷ ಅಲ್ಲಾಡ್ತಾ ಇದೆ. ಅವರು ಏನೇನೋ ಮಾಡಿದ್ರು ಆಗಲಿಲ್ಲ. ಕೊನೆಗೆ ನನಗೆ ಆ ಟೈಮು ಪರ್ಟಿಕ್ಯುಲರ್ ಟೈಮ್ ಬಂದಾಗ ನನಗೆ ಫೋನ್ ಮಾಡಬೇಕು, ಆ ಜಾಗನ ಯಾರು ಅಕ್ವೈರ್ ಮಾಡಿರ್ತಾರೆ ನನಗೆ ಗೊತ್ತಾಗುತ್ತೆ. ನೀವು ನನಗೆ ಕೇಸ್ ಕೊಡೋದು ಮುಖ್ಯ ಅಲ್ಲ, ಈ ಟೈಮಲ್ಲಿ ನಮ್ಮ ಮನೇಲಿ ಹಿಂಗೆ ನಡೀತು, ಈ ಟೈಮಲ್ಲಿ ನಮ್ಮ ಕ್ಯಾಂಡಿಡೇಟ್ ಈ ಥರ ಮಾಡಿದ್ರು, ಹಿಂಗೆ ಕೂಗಾಡಿದ್ರು, ಹಿಂಗೆ ಕಿರ್ಚಾಡಿದ್ರು, ನೀವು ಆನ್ ಸ್ಪಾಟಲ್ಲಿ ನನಗೆ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಕಾಯಿಲೆ ಜಲ್ದಿ ವಾಸಿ ಆಗುತ್ತೆ. ಯಾವಾಗ ಟೈಮ್ ಇದೆ ಸರ್, ನಿನ್ನೆ ಮಧ್ಯಾಹ್ನ ತಿರ್ಗಿ ಹಂಗೆ ಆಯಿತು ಅಂದರೆ ಇವತ್ತು ಬೆಳಗ್ಗೆ ಹೇಳಿದ್ರೆ ಆ ಸ್ಪಾಟಲ್ಲಿ ಅದು ಮತ್ತೆ ಸಿಗಲ್ಲ ಓಡಾಗ್ಬಿಡ್ತದೆ. ಅಂದರೆ ಬಾಡಿಯಿಂದ ದೂರದಲ್ಲಿ ನಿಂತ್ಕೋತವೆ, ಆವಾಗ ನಮಗೆ ಏನಾಗುತ್ತೆ, ಇನ್ನೂ ಒಂದಿಷ್ಟು ಸಲ ಆಗೋ ಕೆಲಸ 2 ಸಲ ಎಳೀತಿದೆ, ತಿರ್ಗಾ ಅದನ್ನು ಕಾಯ್ಬೇಕು, ನಾನು ಹಿಡಿಬೇಕು. ನೀವೆಷ್ಟು ಮುತುವರ್ಜಿ ಮಾಡ್ತೀರ, ನಾವಷ್ಟು ಪ್ರೀತಿಯಿಂದ ನನ್ನ ಕೆಲಸ ನಾನು ಮಾಡ್ತೀನಿ. ಆವಾಗ ಕ್ಯಾಂಡಿಡೇಟ್ ಇಷ್ಟು ಜಲ್ದಿ ಹೊರಗಡೆ ಬರಬೇಕು, ಬರ್ತಾರೆ ಅನ್ನೋದು ಗೊತ್ತಾಗತ್ತೆ. ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ. ಸೊ ಅವ್ರ ತಾಯಿ ಮಗಳಿಗೋಸ್ಕರ ಫೋನ್ ಕೈನಲ್ಲೇ ಹಿಡ್ಕೊಂಡು ಕೂತಿರು. ಅವಳು ಒಂದೊಂದು ಕ್ಯಾರೆಕ್ಟ್ರನ್ನು ಆ ಅಮ್ಮ ಇಮ್ಮಿಡಿಯೇಟ್, ಗುರುಜಿ ಇವಾಗ ಹಿಂಗೆ ಮಾಡಿದ್ರು, ಇವಾಗ ಹಿಂಗೆ ಮಾಡಿದ್ರು ಅಂತ ಕಾಮಿಟ್ರಿ ಥರ ಮಾಡಿಬಿಟ್ರು. ಸರ್, ನನ್ನ ಕೈಯಲ್ಲಿ ನಿಜವಾಗ್ಲೂ 5-6 ದಿನ ಆದರೂ ಕೂಡ ಆಗ್ತಾ ಇರಲಿಲ್ಲ, ಕಮ್ಮಿ ಆಗೋದು ಜಾಸ್ತಿ ಆಗೋದು, ಕಮ್ಮಿ ಆಗೋದು ಜಾಸ್ತಿ ಆಗೋದು. ಬಟ್ ಅವ್ರ ತಾಯಿ ರಿಸ್ಕ್ ತೊಗೊಂಡಿದ್ದಕ್ಕೆ ಸತ್ಯವಾಗಲಿ ಇವತ್ತು ಅವಳಿಗೆ
ಒಂದು ಜೆನ್ಯೂನ್ ಪರ್ಸನ್ ಆಗಿ ಈಚೆ ಬಂದಿದ್ದಾರೆ, ತುಂಬ ಖುಷಿ ಆಗ್ತಿದೆ ನನಗೆ. ಆ ಥರ ಕೇರ್ ತಗೋಬೇಕು, ಕೇಸ್ ಕೊಡೋದು ದೊಡ್ಡದಲ್ಲ. ಕೇರ್ ತಗೊಂಡಾಗ ಖಂಡಿತ ನಮ್ಮ ಕೈಯಲ್ಲಿ ಮಾಡಿಕೊಟ್ಟೆ ಮಾಡಿಕೊಡ್ತೀನಿ. ನನಗೆ ಹಿಡಿಯೋದು ಹೆಂಗೆ ಅಂತ ನಾನು ಕರಗತ ಮಾಡ್ಕೊಂಡಿದ್ದೀನಿ. ನಿಮಗಿಲ್ಲ, ನಿಮ್ಗೆ ಎಳ್ದಿದೆ ಒಂದಿದೆ ಅಂತ ಅಂದಾಜ ಮೇಲೆ ಆತ್ಮಗಳನ್ನ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಒಳಗಡೆ ನುಗ್ಗಿದಾಗ ಗೊತ್ತಾಗ್ತಿದೆ ಬೀಗ್ಲ ಬಾಗಿಲು ಹಾಕ್ಕೊಂಡು ಕಳ್ಳ್ರೆ ಎಷ್ಟು ಜನ ಒಳಗಡೆ ಅವ್ರಿ ಅಂತ. ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಬೇಕಿಲ್ಲ, ಫೀಲ್ಡ್ ಬೀಳಿದ್ರೇ ಕೆಲಸ ಆಗೋದು. ಇದು ಕಣ್ಕಟ್ ಬಟ್ಟೆ ಥರ, ನಿಮ್ಗೆ ಒಂದು ಆತ್ಮ ಇದೆ, ನಿಮ್ಗೆ ಎರಡು ಆತ್ಮ ಇದೆ, ಮೂರು ಆತ್ಮ ಇದೆ, ಯಾವುದೋ ಪ್ರಯೋಗ ಆಗಿದೆ, ಯಾವುದೋ ಚೌಡಿ ಪ್ರಯೋಗ ಆಗಿದೆ. ಈ ಪ್ರಯೋಗಗಳಾಗಿದೆ ಅಂತ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು, ಯಾರಿಗೆ ಗೊತ್ತು? ಒಳಗಡೆ ನುಗ್ಗಿದಾಗ ಅದು ಚೌಡಿ ಪ್ರಯೋಗನ ತಾನೇ ಬಂದಿರ್ತದ, ಕಳಿಸಿರ್ತಾರ, ಅದು ನಮ್ಗೆ ಗೊತ್ತಾಗತ್ತೆ. ಹೌದು, ಕಳಿಸಿದ್ದಂಥವು ಪ್ರಯೋಗ ಆಗಿದ್ದಂಥವು ನಮ್ಮನ್ನು ಗಲಾಟೆ ಮಾಡ್ತಿದೆ. ನಾನು ಹೋಗಲ್ಲ, ನನ್ನ ಯಾರೋ ಕಳಿಸ್ಕೊಟ್ಟಿದ್ದಾರೆ, ನಾನು ಯಾರು ಅಂತ ಹೇಳಲ್ಲ, ಯಾರು ಕಳಿಸ್ಕೊಟ್ಟಿದ್ದು ಹೇಳಲ್ಲ, ಗಲಾಟೆ ಮಾಡ್ತವೆ. ಬಾರಿಸ್ತೀನಿ, ಹಿಡ್ಕೊಂಡು ಬಾರಿಸಿ ಈಚೆ ಕಡೆ ಎಳ್ಕೊಂಬತ್ತೀನಿ. ಎಳ್ಕೊಂಬಂದು ಈ ಬಾಡಿಗೆ ನಾನು ದಿಗ್ಬಂಧನ ಮಾಡ್ತೀನಿ, ಇದನ್ನು ಏನು ಮಾಡಬೇಕಂತ ಅಂತ ಆ ಕೆಲಸ ಮಾಡ್ತೀನಿ. ಆವಾಗ ಬಿಟ್ಟು ಹೋಗುತ್ತೆ. ಸುಮ್ಮನೆ ಅದನ್ನು ಇಲ್ಲ ಬಿಟ್ಟೋಗ್ಬೇಕು ನೀನು ಅಂತ ಹೇಳಿದ್ರೆ ಮ್ಯಾಗ್ನೆಟ್ಟು ಈ ಕಬ್ಬಣ ಹೆಂಗೆ ಕಚ್ಕೊಳುತ್ತೆ, ವಾಪಸ್ ತಿರ್ಗಾ ಬಂದು ಕಚ್ಕೋತೇವೆ. ನಾವು ಪೂಜೆ ಪುನಸ್ಕಾರ ಮಾಡಿದಾಗ ಎರಡು ದಿನ ಮತ್ತೆ ಅವ್ರು ಸ್ವಾಮೀಜಿಗಳ್ತ ಹೋಗ್ಬಾರ್ದು ಅಂತ ಫುಲ್ಲು ಸೈಲೆಂಟ್ ಆಗಿಬಿಡ್ತೀವಿ. ನಾಲ್ಕನೇ ದಿವಸ ಮತ್ತೆ ಶುರು ಮಾಡ್ತೀವಿ ವರ್ಕಸ್. ಸೊ ಅಂಥ ಕ್ಯಾರೆಕ್ಟ್ರು ಈ ವಸ್ಸು ಹೊಸೂರ್ದು. ಪಾಪ ಗಂಡ ಹೆಂಡ್ತು ತುಂಬ ಗಂಡ ತುಂಬ ಕಷ್ಟಪಡ್ತಾರೆ, ಆಚೆ ಕಡೆ ದುಡಿಬೇಕು, ಖರ್ಚು ಮಾಡಬೇಕು, ಇರೋ ಬರೋ ದುಡ್ಡೆಲ್ಲ ಇದಕ್ಕೆ ಖರ್ಚು ಮಾಡಿದ್ರು. ಕೊನೆಗೆ ನನ್ನ ಹತ್ರ ಬಂದಾಗ ನಾನು ಅಟೆಂಡ್ ಮಾಡ್ಕೊಡ್ತೀನಿ ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡ್ರು, ಏನೋ ಒಂದು ಮಾತುಕತೆ ಮಾಡಿ ಅವ್ರನ್ನ ರೆಡಿ ಮಾಡ್ಕೊಡ್ತೀನಿ ಬಿಡಿ ಅಂದೆ. ಅದೇ ಥರ ಒಂದು ಆರು ದಿನ ಟೈಮ್ ತಗೊಂಡೆ, ಆರು ದಿನ ಟೈಮ್ ತಗೊಂಡೆ, ಪ್ರತಿಯೊಂದು ಅವ್ರದ್ದು ವೀಡಿಯೋನ ಸಾರಿಗೆ ಕಳಿಸ್ಕೊಟ್ಟಿದ್ದೀನಿ, ಸಾರ್ ಕಳಿಸ್ಕೊಟ್ಟಿದ್ದೀನಿ. ಅವರು ಮಾತಾಡ್ತೀನಿ, ಮಾತಾಡಿಸ್ತೀನಿ. ಬಟ್ ಅವರು ವಿಚಿತ್ರವಾದ್ದು, ಆ ಥರ ಕೇಸ್ನ ನನ್ನ ಇಷ್ಟು ಸುಮಾರು ಸಾವಿರಾರು ಕೇಸ್ಗಳಲ್ಲಿ ಇದು ಒಂದು ಸ್ಪೆಷಲ್ ಕೇಸು. ಮಾತಾಡೋಣ ಅವ್ರಿಗೆ, ಮಾತಾಡ್ತೀನಿ. ಕಾಲ್ ಮಾಡಿ ಸರ್, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ. ಅಶ್ವಥ್ ಕುಮಾರ್ ಅವರ? ನಾನು ಇದರಲ್ಲಿ ಸ್ಟುಡಿಯೋದಲ್ಲಿದ್ದೀನಿ. ನಿಮ್ಮ ಶ್ರೀಮತಿಯವ್ರಿಗೆ ಎಷ್ಟು ವರ್ಷ ಈ ಸಮಸ್ಯೆ ಕಾಡಿಸ್ತಾ ಇತ್ತು, ಇವಾಗ ಎಷ್ಟು ಪರ್ಸೆಂಟ್ ಈಚೆಗೆ ಬಂದಿದ್ದೀರಾ ಏನು ಅಂತ ಅಂದ್ಬಿಟ್ಟು ಅರವಿಂದ್ ಸರ್ ಕೇಳ್ತಾರೆ. ಸ್ವಲ್ಪ ಅದು ಕರೆಕ್ಟಾಗಿ ಉತ್ತರ ಕೊಡಿ. ಹಲೋ ಸರ್, ಕೇಳಿಸುತ್ತಾ? ಹಾಂ ಕೇಳುತ್ತೆ ಸರ್. ಈಗ ಏನು ಸಮಸ್ಯೆ ಇತ್ತು ಅದು ತಿಳಿಸ್ಬಿಡಿ ಸರ್. ಹಾಂ ಸರ್, ಫಸ್ಟು ನಿಮಗೂ ಒಂದು ಫಸ್ಟ್ ಕೃತಜ್ಞತೆ ತಿಳಿಸ್ಬೇಕು ಸರ್, ಸುಮಾರು ಇದನ್ನ ಕಾಯ್ತಿದ್ದೆ. ನಿಮಗೂ ಸರ್ ತುಂಬ ಥ್ಯಾಂಕ್ಸ್ ಸರ್, ಒಂದು ಮೀಡಿಯಾ ಓಪನ್ ಮಾಡಿ ನಮ್ಮಂಥ ಜನಗಳಿಗೆ ತೋರಿಸ್ಕೊಟ್ಟಿದ್ದೆ. ಹಾಂ ಸರ್. ಹಲೋ. ಹಾಂ ಸರ್, ಕೇಳುತ್ತೆ, ಮಾತಾಡಿ ಸರ್. ಹಾಂ ಸರ್, ನನ್ನ ಹೆಂಡತಿಗೆ ಒಂದು ಹನ್ನೆರಡು ವರ್ಷದಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿತ್ತು ಸರ್. ಕೈ ಕಾಲು ಏನೋ ಸ್ವಲ್ಪ ಸಣ್ಣ ಸಣ್ಣದಾಗಿ ಶಕ್ತಿ ಕಮ್ಮಿ ಹಾಕ್ಕೊಂಡೇ ಹೋಗ್ತಾ ಇತ್ತು. ಹಾಸ್ಪಿಟಲ್ ತಿರುಗಿ ಯಾವ ಹಾಸ್ಪಿಟ್ಲಲ್ಲೂ ಯಾವ ಡಾಕ್ಟರ್ ಹೋಗೋದು ಏನಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲಾ ತರ ಸ್ಕ್ಯಾನಿಂಗು, ಚೆಕಪ್ಗಳು, ಆ ಟೆಸ್ಟ್, ಈ ಟೆಸ್ಟ್ ಅಂತ ಏನೇನೋ ನಿಮಾನ್ಸು, ಸಂಜಾನ್ಸು, ಆ ಹಾಸ್ಪಿಟ್ಲ್ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ರಿ ಸರ್, ಯಾವ್ದು ರಿಸಲ್ಟ್ ಗೊತ್ತಾಗ್ಲಿಲ್ಲ. ಆಮೇಲೆ ಯಾರೋ ಹಿಂಗೆ ಮನೆ ಹತ್ರ ಆದ್ರ ದೊಡ್ಡವರು ಸ್ವಲ್ಪ ಹಾಸ್ಪಿಟಲ್ಗಳಲ್ಲಿ ವಿಚಾರಗಳು ಇದ್ದವು ಗೊತ್ತಾಗ್ಲಿಲ್ಲ ಅಂದ್ರೆ ಅದೇನಾದ್ರು ಬೇರೆ ತರ ಇರ್ತದೆ, ದೇವಸ್ಥಾನಗಳಲ್ಲಿ ಶಾಸ್ತ್ರ ಅಲ್ಲಿ ಇಲ್ಲಿ ಕೇಳ್ರಿ ಗೊತ್ತಾಗುತ್ತೆ, ಯಾವ್ದು ಆತರ ಇದ್ರೆ ಕ್ಲಿಯರ್ ಆಗುತ್ತೆ ಅಂತ. ಎಲ್ಲ ದೇವಸ್ಥಾನಗಳ ಕಡೆ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿದೆ ಸರ್, ಸುಮಾರು ಅದೊಂದು ಆರು ವರ್ಷ ಸುತ್ತಾಡಿದ್ವಿ. ಹಾಸ್ಪಿಟಲ್ ಒಂದು ಆರು ವರ್ಷ ಅದಾಗಿಲ್ಲ ಅಂತೇಳಿ ದೇವಸ್ಥಾನಗಳು ಒಂದು ಆರು ವರ್ಷ ಸುತ್ತಾಡಿದ್ವಿ. ಅಲ್ಲಿ ದೇವಸ್ಥಾನಗಳು ಸುತ್ತಾಡ್ತಿದ್ವಿ, ಮತ್ತೆ ಯಾರೋ ಹೇಳಿದ ಕಡೆ ಎಲ್ಲ ಹೋಗ್ತಿದ್ವಿ, ಎಲ್ಲೂ ನಮ್ಗೆ ಏನು ಪರಿಹಾರನೇ ಸಿಗ್ಲಿಲ್ಲ ಸರ್. ಹೋಮಗಳಾಯ್ತು, ಮನೇಲಿ ಪೂಜೆಗಳಾಯ್ತು, ಮತ್ತೆ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಏನೋ ಬಂದು ಕೊಡ್ಬೇಕು, ಏನೇನೋ ನಮ್ಮ ಹತ್ರ ಎಲ್ಲ ಅದಕ್ಕೆ ಇದಕ್ಕೆ ಪೂಜೆಗಳಿಗೆ ಅಂತಲ್ಲೆಲ್ಲ ಖರ್ಚು ಮಾಡಿಸ್ಕೊಂಡ್ರು, ಯಾವೊಂದು ಪ್ರಯೋಜನೂ ಆಗಿರ್ಲಿಲ್ಲ. ಓಕೆ, ಹಿಂಗೆ ನಿಮ್ ಯೂಟ್ಯೂಬ್ ನೋಡ್ತಾ 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 ಭಗವಾನ್ ಗುರುಜಿಗಳಿಗೂ ಒಂದು ಯಾವ್ದು ದುಬೈದು ಒಂದು ಕೇಸ್ ಮಾತಾಡ್ತಿದ್ರು, ಅದನ್ನ ಕೇಳಿಸ್ಕೊಂಡು
ದೂರದಿಂದಲೇ ಪರಿಹಾರ ಕೊಡ್ತಾರಂತೆ, ನೋಡುವ ಮಾತಾಡುವ ಅಂತ ಹೇಳಿ ಫೋನ್ ಮಾಡಿದಾಗ ಅವ್ರು ಫೋಟೋಗಳ ಸ್ವಲ್ಪ ಸಮಸ್ಯೆ ಏನಿದೆ ನೋಡಿ ಆಮೇಲೆ ಮಾತಾಡೋಣ ಅಂತ ಫೋಟೋ ಕಳಿಸಿದಾಗ ಅವರೆಲ್ಲ ಡೀಟೇಲ್ಸ್ ಹೇಳಿದ್ರು. ಅವರೇ ಹೇಳ್ತಾರೆ, ನಾವೇನು ಮಾತಾಡಲಿಲ್ಲ. ಅವ್ರು ಮಾಡಿದ್ಮೇಲೆ, ಅವ್ರು ಶುರು ಮಾಡಿದ್ಮೇಲೆ ಟ್ರೀಟ್ಮೆಂಟ್, ಈಗ ನಮ್ಮವರು 70-75% ಮೇಲೆ ಫುಲ್ ಕ್ಲಿಯರ್ ಆಗಿದೆ ಅವಳಿಗೆ. ಅಂದ್ರೆ ಏನ್ ಮೊದಲು ತೊಂದರೆಗಳಿತ್ತು ಆ ತೊಂದರೆಗಳಿಂದ ಆಚೆ ಬಂದಿದ್ದಾರೆ, ಮತ್ತೆ ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಆ ಶಕ್ತಿ ನಡೆಯಕ್ಕಾಗದಿರಂತದ್ದು, ಮತ್ತೆ ಆಗಾಗ ತುಂಬಾ ಸುಸ್ತಾಗ್ತಿದ್ದು ಆ ತರ ಅಂತದ್ದು ಏನು ಇಲ್ಲ. ಇದೆ ಇವತ್ತು ಸ್ವಲ್ಪ ಆರಾಮ ಹೋರಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿರಂಗೆ ಮುಕ್ಕಳು ಕಳೆ ಮೊದ್ಲಿದ್ದಕ್ಕೂ ಈಗಿದ್ದಕ್ಕೂ ತುಂಬಾ ಬದಲಾವಣೆ ಬಂದಿದೆ ಸರ್ ನಮ್ಮಲ್ಲಿ. ಒಳ್ಳೇದಾಯ್ತು. ಮತ್ತೆ ಹಾಗೆ ಗುರುಜಿಗಳನ್ನ ಒಂದ್ ದಿವಸ ಹಿಂಗೆ ನಿಮ್ಮನ್ನ ನೋಡ್ಬೋದು ಗುರುಜಿಗಳೇ ಅಂತ ಹೇಳಿ ಹೋಗಿ ಅವ್ರನ್ನ ಮೀಟ್ ಮಾಡಿದ್ವಿ. ಮೀಟ್ ಮಾಡ್ತಿದ್ದಂಗೆ ನಂದು ನನ್ನಲ್ಲಿ ಏನಿತ್ತು ತೊಂದರೆಗಳು ಅದನ್ನು ಸಹ ಹೇಳಿದ್ರು ಅವರು. ಅದು ನೂರು ನೂರು ಸತ್ಯ. ಆಮೇಲೆ ನನಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ಹೋದ ವಾರನೇ ಮುಗೀತು. ನನಗೂ ಹೆಚ್ಚು ಕಮ್ಮಿ 85% ಮೇಲೆ ಕ್ಲಿಯರ್ ಆಗಿದೆ. ಬಾಡಿ ಪೇನ್ ಸಿಕ್ಕಾಬಟ್ಟೆ ಪೇನ್ ಸಿಕ್ತು. ಏನೋ ನನ್ ಏನೋ 100 kg ಹೊತ್ಕೊಂಡು ಓಡಾಡೋ ತರ ಇತ್ತು ನನ್ನ ಬಾಡಿ, ನನ್ನ ಇದೆಲ್ಲ ಶರೀರ ಎಲ್ಲ. ಈಗ ಫ್ರೀನೆಸ್ ಬಂದಿದೆ, ಏನೋ ಆರಾಮಾಗಿ ಓಡಾಡ್ತಾ ಇದೀನಿ, ಮೊದಲು ಓಡಾಡ್ದಂಗೆ ಓಡಾಡ್ತಾ ಇದೀನಿ. ನಿಮ್ಗೂ ತುಂಬಾ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಯಾಕಂದ್ರೆ ನಿಮ್ಮ ಮುಖಾಂತರ ಭಗವಾನ್ ಗುರುಜಿಗಳು ಸಿಕ್ಕಿದ್ರು. ಅವರು ಸರ್ ನಿಮ್ಮ ಮನೆಯವರಿಗೆ ಸಮಸ್ಯೆ, ನಿಮ್ಮ ಮನೆಯವ್ರಿಗೆ ಸಮಸ್ಯೆ ಅಂದ್ರೆ ಯಾವ ತರ ನಿಮ್ಗೆ ಕಣ್ಣು ಕಾಣಿಸ್ತಾ ಇತ್ತು, ಏನ್ ಅನುಭವ ಯಾವ ತರ ಇತ್ತು ಸರ್ ನಿಮ್ಮ ಮನೆಯವರಿಗೆ? ಅನುಭವ ಏನಂತಂದ್ರೆ ನಮ್ಮವಳಿಗೆ ನೋಡಿ ಮೊದ್ಲು ಹೇಳ್ತಿದ್ರು, ನಾನು ನಂಬ್ತಾ ಇರ್ಲಿಲ್ಲ ಸರ್ ಇವೆಲ್ಲ ಏನು ನಂಬ್ತಾನೆ ಇರ್ಲಿಲ್ಲ. ನಾನು ಆಕ್ಚುಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದು, ರಾತ್ರಿ ಆಗ್ಲೂ ನಮ್ಗೆ ಅದು ಭಯನೇ ಇರ್ಲಿಲ್ಲ. ಎಲ್ಲಂದಲ್ಲಿ ಹೋಗ್ತಿದ್ವಿ, ಎಲ್ಲಂದಲ್ಲಿ ಮಲಗ್ತಿದ್ವಿ, ನಮ್ಗೆ ಆತರ ಏನು ಇದೇ ಇರ್ಲಿಲ್ಲ. ಇವಳ ಮದುವೆ ಆಗಿ ಸುಮಾರು ವರ್ಷಕ್ಕೆ ಈ ಸಮಸ್ಯೆ ಸ್ಟಾರ್ಟ್ ಆದಾಗ ರಾತ್ರಿ ಒಂದೊತ್ತರ ಡಬ ಡಬ ಡಬ್ಬಂದು ಬಡದು ನಾನು ಎದುರಿಸೋದು. ಏನಾದ್ರೂ ನೋಡಿ ಸಬ್ಜಲ್ ಬಂದು ಯಾರೋ ಮಂಗಿದಾರೆ, ಇನ್ನೊಂದು ತಂಗಿ ಎಷ್ಟಪ್ಪ ಆಗ್ತಿದೆ, ನಿನ್ ನೋಡಿದ್ರು ನಾನು ಎತ್ತು ನೋಡಿದ್ರೆ ಯಾರು ಇಲ್ಲ ಅವ್ರಿಗೆ ಕಾಣಿಸ್ತಾ ಇಲ್ಲ, ಅವಳಿಗೆ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇದೆ. ಆಮೇಲೆ ನಾನು ಬೆಮ್ಮೆ ಇದೆಲ್ಲ ಸುಮ್ಮನೆ ತಲೆ ಎತ್ಕೋಬೇಡ, ದೇವ್ರ ಜ್ಞಾನ ಮಾಡಿ ಮಲ್ಕೊ ಅಂತ ಹೇಳ್ಬಿಟ್ಟು ಈ ತರ ನೆಗ್ಲೆಕ್ಟ್ ಮಾಡ್ಕೊ ಬಂದ್ವಿ ಸರ್. ಅದನ್ನ ನೋಡಿದ್ರೆ ಒಂದು ಸಿಂಪ್ಟಮ್ ಸ್ಟಾರ್ಟ್ ಅದಾಗಿ ಒಂದು ಸಿಂಪ್ಟಮ್ ಅಂದ್ರೆ ಏನೋ ಬೆನ್ನಲ್ಲಿ ಒಂದ್ ಸ್ವಲ್ಪ ನೋವು ತರ ಸ್ಟಾರ್ಟ್ ಆಯ್ತು ಅವಾಗೆ. ಅದು ಏನಾಗಿರುತ್ತೆ ಅಂತ ಬಾಯಿಡಿಕ್ ಅದು ಇದಕ್ಕೆ ಇದ್ ಮಾಡಿದ್ವಿ. ಅದನ್ನ ನೋಡಿದ್ರೆ ಹಂಗೆ ಕೈಯಿಂದ ಕಾಲ್ವರೆಗೂ ಬಲಗಡೆ ಟೋಟಲಿ ಶಕ್ತಿ ಕಮ್ಮಿ ಹಾಕೊಂಡ್ವಿ. ಸೊ ಹಂಗ್ ಸ್ಟಾರ್ಟ್ ಆಗಿದ್ವು. ಅದು ಬೇರೆ ತರ ಏನು ವಿಚಿತ್ರ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅವಳು ಹೇಳ್ದಾಗ ಸುಮಾರು ನಮ್ಗೆ ಒಂದು 4-5 ಸರಿ ಹೇಳಿ 4-5 ಸರಿ ನಂಬಿರ್ಲಿಲ್ಲ, ಬರೀ ಹಾಸ್ಪಿಟಲ್ ತಿರುಗಾಡ್ಕೊಂಡಿದ್ದು. ಅದು ಆಮೇಲೆ ಎಲ್ಲೋ ಕಡೆ ಹೋದಾಗ ಕೆಲವ್ರು ನಿಜ ಹೇಳಿದ್ರು, ನಿಜ ಹೇಳಿದವರು ಅವ್ರ ಕೈಲೂ ಸ್ವಲ್ಪ ನಿಜ ಹೇಳ್ತೀನಿ ಅವ್ರ ಕೈಲೂ ಇದನ್ನ ಏನು ರಿಮೂವ್ ಮಾಡಕ್ ಆಗಿರ್ಲಿಲ್ಲ. ಮಾಡಿದೀನಿ ಹೋಗಪ್ಪ ಸರಿ ಹೋಗುತ್ತೆ, ಇನ್ ಸ್ವಲ್ಪ ದಿವಸ ನೀನ್ 6 ತಿಂಗಳಲ್ಲಿ ಫಸ್ಟ್ ಕ್ಲಾಸ್ ಹೋಗ್ಬಿಡ್ತಾಳೆ ಓಡಾಡ್ಬಿಡ್ತಾಳೆ ಎಂದು ಹೋಗ್ತಾಳೆ ನೋಡಿ ಆತರಲ್ಲ ನಮ್ಮಂತೆ ಸುಮಾರು ಜನ ಹೇಳ್ಕೊಳ್ಳೋದು ಬೇಡ ಬಿಡಿ. ನಮ್ಮ ಮನೆ ಬರ ಏನಾಯ್ತು, ಅದು ಹೊಸಾಯ್ತು ಸುಮಾರು ಲಕ್ಷಗಳು ನಮ್ಮ ಸೈಟು ಹೊಡೆದೆ, ನನ್ನ ಕಾರ್ ಒಂದು ಇಟ್ಕೊಂಡು ಬೇಕಾಕ್ಸಿ ಅದನ್ನು ಮಾರ್ಕೋಬಿಟ್ಟೆ. ಎಲ್ಲೋ ಒಂದ್ ಕಡೆ ಕಂಬಳ ಕೆಲಸ ಮಾಡ್ತಾ ಇದ್ದೀನಿ. ದೇವ್ರ ದಯದಲ್ಲಿ ನಿಮ್ ಮುಖಾಂತರ ಮತ್ತೆ ಗುರುಗಳ ಮುಖಾಂತರ ನಮ್ಗೆ ಒಂದು ಬಿಡುಗಡೆ ಸಿಕ್ಕಂಗೆ ಆಗಿದೆ ಸರ್. ಈಗ ತುಂಬಾ ಒಳ್ಳೇದಾಯ್ತು ನೀವು ನಮ್ ಜೊತೆ ಮಾತಾಡಿ, ಅನುಭವ ನಿಮ್ಮ ಅನುಭವ ನಿಮ್ಮ ಜೀವನದಲ್ಲಿ ಆಗಿದ್ದು ಆ ತೊಂದರೆಗಳು ಹೇಳ್ಕೊಂಡ್ರಿ. ನೀವು ಹೇಳ ಇದನ್ನ ನಂಬ್ತಾ ಇರಲಿಲ್ಲ ನಾನು ಅಂತ, ಸಾಕಷ್ಟು ಜನ ಈಗಲೂ ನಿಮ್ಮ ಥರನೇ ಇರ್ತಾರೆ ಸರ್, ಇನ್ನೂ ತುಂಬ ಜನ ಇದನ್ನ ನಂಬಲ್ಲ. ಏ ಇದೆಲ್ಲ ಈ ಕಾಲದಲ್ಲಿ ಎಲ್ಲಿ ಇವೆಲ್ಲ ಅನುಭವ ಆದ್ರೆ ಸರ್ ಅದು ಗೊತ್ತಾಗಲ್ಲ, ಗೊತ್ತೇ ಆಗಲ್ಲ ಸರ್. ಯಾಕಂದ್ರೆ ನಾನೇ ಖುದ್ದು ನಾನೇ ನಂಬ್ತಿರ್ಲಿಲ್ಲ. ನಾನು ಯಾರಿಗೇನಾದ್ರು ಹೇಳಿದ್ರೆ ಅವೆಲ್ಲ ಇಲ್ಲ ಅದು ಇದು ಅಂತೆಲ್ಲ ಹೇಳಿ ಇದು ಮಾಡ್ತಿದ್ದೆ. ನಮಗ್ ಖುದ್ದು ಇದಾದಾಗ ಅನುಭವ ಆದಾಗ ಈಗ ಅರ್ಥ ಆಗಿದೆ. ಅಂದ್ರೆ ಕಣ್ಣಿಗೆ ಕಾಣಲ್ಲ ನಮ್ಗೆ ನೆಗೆಟಿವ್ಗಳು, ಕಾಣದೇ ಇರೋದು ಎಲ್ಲ ಸುಳ್ಳು ಅಂತ ನಾವು ಅನ್ಕೊಂತೀವಿ. ಬಟ್ ಇಲ್ಲಿ ಕಾಣದಿರನ್ನೇ ಅವುಗಳು ಕೆಲಸಗಳು ಅವು ಮಾಡ್ತವೆ. ಆ ಅನುಭವ ನಮ್ಗೆ 8 ತಿಂದ್ಮೇಲೆ ಗೊತ್ತಾಗುತ್ತೆ. ಸೊ ಅಂತ ಪ್ರತಿಯೊಬ್ಬ ಮನುಷ್ಯನ ಬಾರಿ ಎಚ್ಚರಿಕೆಯಿಂದ ಸರ್, ಕಣ್ಣಿಗೆ ಕಾಣ್ತಿರೋದು ಎಷ್ಟೋ ಇದಾವೆ ಸರ್, ಇದಾವೆ ತುಂಬಾ ಇದಾವೆ, ಎಷ್ಟೋ ಇದಾವೆ ಸರ್. ಇಂಥವ್ರು ಬರ್ಬೇಕು ಸರ್ ಮುಂದೆ, ಮುಖ್ಯವಾಹಿನಿಗಳು ಇಂಥವ್ರು ಬಂದು ಮುಂದಕ್ಕೆ ನಮ್ಮಂತವ್ರನ್ನ ಕಾಪಾಡ್ಬೇಕು ಸರ್. ನಿಮ್ಮಂತವ್ರು ಗುರುಗಳಂತವ್ರು ಬಂದು ನಮ್ಮಂತವ್ರನ್ನ ಕಾಪಾಡ್ಬೇಕು. ಒಳ್ಳೇದಾಯ್ತು ನಿಮ್ಮ ಅನುಭವ, ನಿಮ್ಮ ಅನುಭವ ನಮ್ಗೆ ನಮ್ಮ ವೀಕ್ಷಕರಿಗೆ ತಲುಪಿಸಿ ತುಂಬಾ ಒಳ್ಳೇದಾಯ್ತು. ನೀವು ಮಾತಾಡಿ ಇನ್ನೊಂದಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಅನುಭವ ಬೇರೆಯವರಿಗೂ ಆಗ್ತಾ ಇರುತ್ತೆ. ಕೆಲವು ವೈಜ್ಞಾನಿಕದಲ್ಲಿ ಗೊತ್ತಿಲ್ದಿರೋಂತೂ ಸುಮಾರು ಇದಾವೆ ಸರ್. ವೈಜ್ಞಾನಿಕ ಅಂದ್ರೆ ಏನು, ಡಾಕ್ಟರ್ಸ್ ಹೇಳ್ತೀನಿ ಡೈರೆಕ್ಟ್ ಆಗಿ ಹೇಳ್ತೀನಿ, ಡಾಕ್ಟರ್ಗಳಿಗೆ ಸುಮಾರು ವಿಷಯ ಗೊತ್ತಿಲ್ಲ ಸರ್. ಹೌದು,
ನನ್ನ ವೈಕ್ ವಿಚಾರದ ನಾನು ಬೇರೆ ಇದ್ರ ಬಗ್ಗೆ ವಿಚಾರದಲ್ಲಿ ತುಂಬಾ ನಾವು ಅನುಭವ ಪಟ್ಟಿದೀವಿ ಸರ್. ಡಾಕ್ಟರ್ಗಳಿಗೂ ಗೊತ್ತಿಲ್ಲ ಏನಿದೆ ಅಂತ. ಅದನ್ನ ದಯವಿಟ್ಟು ಯಾರಾದ್ರೂ ಒಳ್ಳೆ ಗುರುಗಳು ನೋಡಿ ಇಂಥ ಗುರುಗಳ ಹತ್ರ ಬಂದು ತೋರಿಸ್ಕೊಳ್ಳೋದು ಒಳ್ಳೇದು. ಸೂಪರ್ ಸರ್, ತುಂಬ ಒಳ್ಳೆಯದಾಯಿತು ನೀವು ನಮ್ಮ ಜೊತೆ ಮಾತಾಡಿ. ಸೊ ಇನ್ಮೇಲೆ ನಿಮ್ಮ ಕುಟುಂಬಕ್ಕೆ ಯಾವುದು ತೊಂದರೆ ಆಗ್ದಂಗೆ ತುಂಬ ಚೆನ್ನಾಗಿ ನೀವು ಬೆಳವಣಿಗೆ ಆಗಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಸೊ ಒಳ್ಳೆಯದಾಗಲಿ, ಧನ್ಯವಾದಗಳು ಸರ್. ಓಕೆ ಸರ್, ಈಗ ಇವ್ರದ್ದು ಸಮಸ್ಯೆ ನೀವು ಹ್ಯಾಂಡಲ್ ಮಾಡಿದ್ದೀರಿ, ಆಮೇಲೆ ಅವ್ರಿಗೆ ರಿಸಲ್ಟ್ ಕೊಟ್ಟಿದ್ದೀರಾ, ಅವ್ರ ಅನುಭವ ಅವ್ರು ಶೇರ್ ಮಾಡಿಕೊಂಡ್ರು, ಎಷ್ಟು ಆತ್ಮ ಯಾವ ಥರ ತೊಂದರೆ ನೀವು ಹ್ಯಾಂಡಲ್ ಮಾಡಿದ ಕೇಸು ಇದು? ಇವ್ರ ಮನೇಲಿ ಕಮ್ಮಿ ಅಂದ್ರೂ ಒಂದು 8-9 ಆತ್ಮಗಳು ಸಿಕ್ಕಿದ್ದಾವೆ. ಬಾಡಿ ಒಳಗಡೆ 4 ಸಿಕ್ಕಿದೆ, ಬಾಡಿಯಿಂದ ಹೊರಗಡೆ ಒಂದು 5 ಆತ್ಮಗಳು ಸಿಕ್ಕಿದ್ದಾವೆ. ಒಂದು ಎಲ್ಲ ತೆಗೆದ್ಬಿಟ್ಟೆ, ಎಲ್ಲ ಆತ್ಮಗಳನ್ನ ಹಿಡಿದಾಕ್ತೆ. ಅವರು ನಡಿಯೋಕ್ಕಾಗ್ದೇ ಇದ್ದಾಗ ಸೊಂಟದಲ್ಲಿ ಇದ್ದಿದ್ದು, ಈ ಮಂಡಿ ಒಳಗಡೆ ಇದ್ದಂದು, ಇಲ್ಲಿ ಕೂತ್ಕೊಂಡಿದ್ದವು ಇಲ್ಲಿ ಹಾಕ್ ಮಾಡಿರ್ತವೆ, ಇಲ್ಲಿ ಕೂತ್ಕೊಂಡಿದ್ದವು ಇಲ್ಲಿ ಹಾಕ್ ಮಾಡಿರ್ತವೆ ಅಂತವೆಲ್ಲ ತೆಗಿತಾ 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 ಅಯ್ಯಮ್ಮ ಸ್ವಲ್ಪ ನಡೆಯೋದಲ್ಲ, ಸ್ಟೈಲ್ಗಳು ಚೇಂಜ್ ಆಯಿತು. ಆಮೇಲೆ ಒಂದೊಂದು ತೆಗಿತಾ 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 ಲಾಸ್ಟಲ್ಲಿ ಒಂದು ಕ್ಯಾರೆಕ್ಟ್ರ್ ಎಂಟ್ರಿ ಆಯಿತು. ಅದೇನಂದರೆ ಮಂಚದಲ್ಲಿ ಮಲಗಿದ್ರೆ ಬಾಡಿ, ಇಡೀ ಬಾಡಿ ಅಲ್ಲಾಡ್ತಾ ಇರ್ತದೆ. ಏನು ಮಾಡಿದ್ರು, ಹಿಂಗೆ ಹಿಡಿದ್ರು, ಹಿಡಿಸ್ಕೊಂಡ್ರು ಇವ್ರ ಕೈಯೇ ತಳಿತಿದೆ. ಓಕೆ, ಹಾಂ, ಹುಡ್ಕಿದ್ರೆ ಸಿಗ್ತಾ ಇಲ್ಲ. ಇದೇನು ಸುಳ್ಳು ಹೇಳ್ತಾರ, ನಿಜ ಹೇಳ್ತಾರ ನಮಗೆ ಸರ್, ಬಾಡಿ ಅಲ್ಲಾಡ್ತದೆ. ಅವ್ರ ಮಗ ಫೋನ್ ಮಾಡ್ತಾನೆ, ಅಮ್ಮ ಅಲ್ಲಾಡ್ತವ್ರೆ ಅಲ್ಲಾಡ್ತವ್ರೆ ಅಂತ ಫೋನ್ ಹೊಡಿತಾರೆ. ಏನಪ್ಪ ಅಂತ ನೋಡಿ, ನಾನು ಎಲ್ಲೋ ಇರ್ತೀನಿ. ಮತ್ತೆ ಬಂದು ಮನೆಗೆ ಬಂದು ನಾನು ಚೆಕ್ ಮಾಡೋ ಟೈಮಲ್ಲಿ ಅಲ್ಲಿ ಯಾರೂ ಇಲ್ಲ. ಕೊನೆಗೆ ಇದೇನು ಏನಂತ ನೋಡಿದೆ, ಕೊನೆಗೆ ನನಗೊಂದು ಡೌಟ್ ಬಂತು. ಮಂಚ ನೋಡಿದೆ, ಮಂಚದ ಕಾಲುಗಳಿತ್ತು, ದಿವಾನ ಅಲ್ಲ, ಮಂಚದ ಕಾಲುಗಳಿತ್ತು. ಒಂದು ಡೌಟ್ ಬಂತು ನನಗೆ, ಯಾಕಂದರೆ ಮಂಚ ಕೆಳಗಡೆ ಅದು ಸುಮಾರು ನ್ಯೂಮರಾಲಜಿಸ್ಟ್ ಜೈ ಶ್ರೀನಿವಾಸನ್ ಅವರೊಂದು ಕೇಸ್ ಕೊಟ್ಟಿದ್ರು ನನಗೆ. ಆ ಅವ್ರ ಮನೆಯಲ್ಲಿ ಅಟೆಂಡ್ ಮಾಡಿದೆ, ಎಲ್ಲ ಕಡೆ ತೆಗೆದೆ, ಅವ್ರು ಮಂಚದ ಕೆಳಗಡೆ ಇರೋದು ನನ್ನ ಕೈಗೆ ಸಿಕ್ಕಿರಲಿಲ್ಲ. ಅದನ್ನು ತೆಗೆದಾಗ ಆ ಎಮ್ಮ ಸ್ವಲ್ಪ ರಿಲೀಫ್ ಆಗ್ಬಿಟ್ರು. ಅದು ನನ್ನ ಜ್ಞಾಪಕಕ್ಕೆ ಬಂತು. ಅದು ಸುಮಾರು ಒಂದು 5 ವರ್ಷಕ್ಕೆ ಮುಂಚೆ ಅಟೆಂಡ್ ಮಾಡಿದ್ದೆ. ಈ ಕ್ಯಾಮ್ರಾದಲ್ಲಿ ನೋಡಿದಾಗ, ಇವ್ರ ಫೋಟೋ ಕಳಿಸಿರೋದು ನೋಡಿದಾಗ ಮಂಚಕ್ಕೆ ಕಾಲಿದೆ, ನೋಡೋಣ ಅಂತ ಅಂದ್ಬಿಟ್ಟು ಮಂಚದ ಕೆಳಗಡೆ ನೋಡಿದ್ರೆ ಮಂಚದ ಕೆಳಗಡೆ ಒಂದು ನೆಗೆಟಿವ್ ಕೂತ್ಕೊಂಡಿದೆ. ಕೊನೆಗೆ ಅದನ್ನು ಎಳ್ಕೊಂಬಂದೆ ಈಚೆ ಕಡೆ, ಅದನ್ನ ಎಳ್ಕೊಂಬಂದು ಲಾಕ್ ಮಾಡಿ ಕಳಿಸಿದ ಮೇಲೆ ಆ ವೈಬ್ರೇಟ್ ಪಡೋದು ಇವತ್ತವರೆಗೂ ಸ್ಟಾಪ್ ಆಗ್ಬಿಡ್ದು, ಕಂಪ್ಲೀಟ್ ಸ್ಟಾಪ್. ಓಕೆ, ಇದರದ ಕೆಲಸ ಅಂತ ಅಲ್ಲಿ ಕನ್ಫರ್ಮ್ ನನಗೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿದ್ದವು ಏನು ಬೇಕಾದರೂ ಮಾಡಿಬಿಡ್ತೇವೆ ಸರ್, ಏನು ಬೇಕಾದ್ರೂ ಮಾಡ್ತೇವೆ, ಜೀವನನೇ ಹಾಳು ಮಾಡಿಬಿಡ್ತದೆ. ಈಗ ನನ್ನ ಹತ್ರ ಬಂದಿಲ್ಲ ಅಂದರೆ ಎಲ್ಲ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ತಾ ಇತ್ತು ಬಿಡಿ, ನಾವೇನು ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಅಂದರೆ ಅವ್ರು ಎಷ್ಟು ದಿವಸ ಸಫರ್ ಬಿಡಬೇಕು, ಆಮೇಲೆ ಇನ್ನೂ ಎಷ್ಟೆಷ್ಟು ದುಡ್ಡುಗಳು ಖರ್ಚು ಮಾಡ್ಕೋಬೇಕಾಗಿತ್ತು. ತೊಂದರೆಗಳು ಅವ್ರು ಅದೇ ಹೇಳ್ತಾರೆ ಸರ್, ನಾನು ದುಡಿಬೇಕು ಖರ್ಚು ಮಾಡ್ಬೇಕು, ನಾನು ದುಡಿಬೇಕು ಖರ್ಚು ಮಾಡಬೇಕು ಅಂದಾಗ ನಾವು ಯೋಚನೆ ಮಾಡ್ತೀವಿ. ಎಲ್ಲೂ ಫ್ರೀಯಾಗಿ ಯಾರೂ ಮಾಡಲ್ಲ, ಅವ್ರವ್ರದ್ದೇ ಕಷ್ಟ ಉಳಿತವೆ. ಇವತ್ತು ಬೆಳಗ್ಗೆ ನನಗೆ ಒಂದೇ ಒಂದು ಸಣ್ಣದಾಗಿ ಹೇಳ್ತಾ ಇದ್ದೀನಿ, ಮೊನ್ನೆ ಒಂದು ಎಪಿಸೋಡ್ ಮಾಡಿದ್ರು ನಮ್ಮ ಆರ್ಮಿಯವರು, ದೇಶಕ್ಕೋಸ್ಕರ ಅವ್ರ ಗಂಡ ಪ್ರಾಣ ಕೊಟ್ಟಿದ್ದಾರೆ. ಹೌದು, ಅವ್ರ ಹೆಂಡತಿ 10 ಲಕ್ಷ ಖರ್ಚು ಮಾಡಿದ್ದಾರೆ. ಅವ್ರಿಗೆ ಈ ಥರ ತುಂಬ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು, ಅದು ರೆಡಿ ಮಾಡಬೇಕಂತ ನನಗೆ ಆಸೆ ಆಯಿತು, ರೆಡಿ ಮಾಡಿದೆ. ಆವಾಗ ನಾನು ಓಪನ್ ಆಗಿ ಹೇಳಿದೆ, 1 ರೂಪಾಯಿ ಕೂಡ ನಾನು ಕೊಡ್ಕೂಡ್ದಮ್ಮ ಅಂದೆ. ಹಂಗೂ ಅವರು ಏನು ಮಾಡಿದ್ರು, 1,001 ರೂಪಾಯಿ ಕಳಿಸ್ಬಿಟ್ಟಿದ್ದಾರೆ ಅಕೌಂಟ್ಗೆ. ಯಾಕೆ ಅಂದರೆ ಅದು ಋಣ ಮಾಡ್ಕೋಬಾರ್ದಂತ ಕಳಿಸಿದ್ದಾರೆ, ನಾನು ಕಳಿಸ್ಬೇಡಿ ಅಂತ ಹೇಳಿದೆ. ಯಾಕೆ ಅಂದರೆ ಅವ್ರ ದೇಶಕ್ಕೋಸ್ಕರ ಪ್ರಾಣನೇ ಬಿಟ್ಟವ್ರು, ಅವ್ರಿಗೋಸ್ಕರ ನಾನು ಒಬ್ರಿಗೋಸ್ಕರ ಈ ಶಕ್ತಿ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಹೌದು ಹೌದು, ಅಂಥ ಕುಟುಂಬಕ್ಕೆ ಬೇರೆಯವ್ರದ್ದು ದರಿದ್ರ ತೊಗೊಳೋದು ಬೇಡ ನನಗೆ. ಹೌದು, ನಮ್ಮಪ್ಪನಿಗೂ ನಾನು ದುಡ್ಡು ತಗೋತೀನಿ, ಆದರೆ ಅಂಥವ್ರಿಗೆ ಉಪಕಾರ ಮಾಡಿದ್ದು ಯಾವತ್ತೋ ಒಂದು ಸಲ ನಮ್ಮ ತಲೆ ಕಾಯ್ತಿದೆ. ಸೊ ಇವತ್ತು ಬೆಳಗ್ಗೆ ಬರಬೇಕಾದ್ರೆ ಒಬ್ಬರು ಅರ್ಜೆಂಟ್ 3 ದಿವಸದಿಂದ ಫೋನ್ ಮಾಡಿದ್ರು, ಫೋನ್ ಮಾಡಿ ಫೋನ್ ಮಾಡಿ ಬಂದರು. ತುಂಬ ಕ್ರಿಟಿಕಲ್ ಕೇಸ್ ಇದು. ಸರಿ, ನಾನು ದಾರಿಲಿ ಹೋಗ್ತಾ ಇರ್ತೀನಿ, ಸಿಕ್ತಿ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ ಸರ್ ಅಂದರು. ಅವ್ರು ಅದಕ್ಕೆ ಮುಂಚೆ ಏನು, ಸರ್ ನಾನು ಜರ್ನಲಿಸ್ಟು, ನಾನೊಂದು ಚಾನಲ್ ಓಪನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ, ನಮ್ಮ ಮಿಸಸ್ ಒಂದು ಸಮಸ್ಯೆ, ನೀವು ಸ್ವಲ್ಪ ಪರಿಹಾರ ಮಾಡಿಕೊಡ್ಬೇಕು ಅಂದರೆ ಆಯಿತು ಅಂತಂದೆ. ಬನ್ನಿ ಅಂದರೆ ಮಾತಾಡಿಸ್ರು, ಬಂದು ಕಾರಲ್ಲಿ ಕೂತ್ಕೊಂಡ್ರು ಮಾತಾಡಿದ್ರು. ಆಮೇಲೆ ಸರ್ ಒಂದು
ಜೋಬಿಂದ ತೆಗೆದ್ರು ಏನೋ ತೆಗೆದ್ರು, ಒಂದು 500 ರೂಪಾಯಿ ಕೊಟ್ಬಿಟ್ಟು ಕಾಣಿಕೆ ಕೊಡ್ತಾ ಇದ್ದೀನಿ ಮಾಡಿ ಅಂದರು. ಏನಿದು ಅಂದೆ, ಸ್ವಾಮಿ ಇದು ಒಂದು ಪೂಜೆ ಪುನಸ್ಕಾರ, ಒಂದು ಏನೋ ಯಂತ್ರ ಅಂದರೆ ಒಂದು 500,000 ಈಸ್ಕೊಂಡು ಕೊಟ್ಬಿಡ್ತೀನಿ, ಏನು ಎಷ್ಟು ಒಳ್ಳೇದಾಗುತ್ತೆ ನಿಮ್ಮ ಅದೃಷ್ಟ ಬಿಟ್ಬಿಡ್ತೀನಿ. ಆದರೆ ಇದು ನಾವು ದಿಗ್ಬಂಧನಗಳು ಮಾಡಿ ಎಳಿತಕ್ಕಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಆಗಿ ಅದು ಇನ್ನೊಂದು ಯಾವುದಾನ ನೆಗೆಟಿವ್ಗೆ ಮೆಸೇಜ್ ಕೊಟ್ಟು ನನಗೇನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ಈಗ ಕಾಲು ಕಳ್ಕೊಂಡು 6.5 ಲಕ್ಷ ಖರ್ಚು ಮಾಡಿದ್ದೀನಿ. ಹೌದು. ಸೊ ಇನ್ನೊಂದೇನೋ ಹೆಚ್ಚು ಕಮ್ಮಿ ಆದರೆ ದುಡ್ಡು ಬಿಡಿ, ನಾನು ಖರ್ಚು ಮಾಡ್ಕೋತೀನಿ. ಆದರೆ ನನ್ನಿಂದ ಇನ್ನೊಂದು 1,000 ಜನ ಚೆನ್ನಾಗಾಗೋದು ಹಾಳಾಗುತ್ತೆ. ನಮ್ಮನೇಲಿ ಈಗಲೇ ಗಲಾಟೆ ಮಾಡ್ತಾರೆ, ಈ ಕೆಲಸ ಬೇಡ ಬಿಟ್ಬಿಡಿ ಅಂತಾರೆ. ಆದರೆ ದೇವ್ರು ಕೊಟ್ಟಿರೋ ಶಕ್ತಿ, ನಾನು ಕಷ್ಟಪಟ್ಟು ಈ ವಿದ್ಯೆ ಕಲ್ತಿದ್ದೀನಿ, ಯಾರಿಗೂ ಹೇಳೋಕ್ಕಾಗಲ್ಲ ನಾನೇನು ಕಲ್ತೀನಿ, ನನ್ನ ಹೆಂಡತಿಗೂ ಗೊತ್ತಿಲ್ಲ. 14-15 ವರ್ಷ ಕಷ್ಟಪಟ್ಟಿದ್ದೀನಿ, ಹೊರಗಡೆ ಕೂತ್ಕೊಂಡಿದ್ದೀನಿ. ಎಷ್ಟು ಜನ ಸ್ವಾಮೀಜಿಗಳು ಕೈ ಕಾಲಿಡಿದು, ನಾನು ಸಿದ್ಧಿ ಮಂತ್ರಗಳು ತೊಗೊಂಡು ಸಿದ್ಧಿಗಳು ಮಾಡಿ ಶಕ್ತಿಗಳನ್ನ ವಶೀಕರಣ ಮಾಡಿಕೊಂಡು ಇವತ್ತು ಬದುಕಿದ್ದೀನಿ. ಆ ಶಕ್ತಿಗಳು, ಆ ಮಂತ್ರ ಸಿದ್ಧಿಗಳೇ ಇವತ್ತು ನಾನು ಇನ್ನೂ ಜೀವಂತವಾಗಿ ಮಡಗಿದ್ದಾವೆ. ಮಂತ್ರ ಸಿದ್ಧಿ ಇಲ್ಲದೆ ಯಾರೂ ಬದುಕೋಕ್ಕಾಗಲ್ಲ. ಆ ಮಂತ್ರ ಸಿದ್ಧಿ ನಮ್ಮ ಸೇಫ್ಟಿಗೆ, ನಾವು ಇನ್ನೊಬ್ಬರು ಪೂಜೆ ಮಾಡೋದಕ್ಕೆ ಮಂತ್ರ ಸಿದ್ಧಿ ನಮಗೆ ಬೇಕು. ಆದರೆ ಪ್ರೇತ ಶಕ್ತಿನ ಅಟ್ಯಾಕ್ ಮಾಡೋಕ್ಕೆ ನಮ್ಮದು ಸ್ವಂತ ತಲೆನೂ ಇರಬೇಕು. ಇದ್ರ ಜೊತೆಗೆ ಇಲ್ಲ ಅಂದರೆ ನಮಗೆ ಕಟ್ಟಿಟ್ಟು ಬುತ್ತಿ. ಎಷ್ಟೋ ಜನ ಕೇಳಿಕೊಂಡ್ರು ಟಿ ವಿ ಮುಖಾಂತರ, ನಮಗೆ ಈ ಮಂತ್ರ ಹೇಳ್ಕೊಡಿ, ಈ ಸ್ಮಶಾನ ವಿದ್ಯೆ ಹೇಳ್ಕೊಡಿ ಅಂದರು. ನಾನು ಹೇಳ್ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಸೊ ನಾಳೆ ಸಹ ನೀವು ಮಾಡೋಕ್ಕೋಗಿ ಗೊತ್ತಿದ್ದೋ ಗೊತ್ತಿಲ್ಲ ಮಾಡೋಕ್ಕೋಗಿ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಹೆಂಡತಿ ಮಕ್ಕಳು ಕಳ್ಕೋಬೇಕಾಗ್ತದೆ, ನೀವು ಕಳ್ಕೋಬೇಕು ಜೀವಕ್ಕೆ ತೊಂದರೆ. ಇದಕ್ಕೆ ಒಂದು ನೋಡಿಯೋಕ್ಕೆ ಒಂದು ಒಂದು ನೋಡಿಯೋಕ್ಕೆ ಒಂದು ಎಷ್ಟು ಥರ ಮಂತ್ರಗಳನ್ನ ನಾನು ಸಿದ್ಧಿ ಮಾಡಿದ್ದೀನಿ. ಈ ಎಪಿಸೋಡ್ ಇದಕ್ಕೆ ಕೂತ್ಕೊಳ್ಳೋಕೆ ಮುಂಚೆನೂ 48 ದಿನ ರೂಮಲ್ಲಿ ಕೂತ್ಕೊಂಡು ಒಂದು ಒಂದು ಸಿದ್ಧಿ ಮಾಡಿದೆ. ಈಗೂ ಒಂದು ಒಂದು ಶಕ್ತಿ ನಾನು ಮಾಡ್ತಾ ಇದ್ದೀನಿ. ಅಂದರೆ ನೀವು ಬರ್ತಾ ಬರ್ತಾ ಬಲ ತಗೋತಾ ಹೋಗ. ಹೌದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸರ್. ತಗೊತಾ ಹೋಗ್ಬಿಟ್ಟು ನಿಮ್ಮಲ್ಲಿ ಇದೆಲ್ಲ ಒಂದು ಭಾಗನ ಸಾರು. ಮೇಲ್ಗಡೆ ಒಂದು ಸ್ಟುಡಿಯೋ ಕಟ್ತಾ ಇದ್ದಾರೆ, ಆ ಕಟ್ಟಿದಾಗ ಕಟ್ಟದ ಮೇಲ್ಗಡೆ ಫಸ್ಟು ಟೈಮ್ ಎಷ್ಟೋ ಜನ ಕೇಳ್ಬಿಟ್ರು, ಹೆಂಗೆ ಮಾಡ್ತೀರಾ, ಮ್ಯಾಜಿಕ್ ಥರ ಮಾಡ್ತೀರಾ, ಕಂಪ್ಯೂಟರ್ ಥರ ಮಾಡ್ತೀರಾ, ಇದು ನನಗೆ ಅಸಾಧ್ಯ, ನನಗೆ ಯಾವ ಟಿ ವಿಲಿ ನೋಡಿಲ್ಲ, ಎಲ್ಲೂ ನೋಡಿಲ್ಲ, ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡೋದು ನಿಜನಾ ಅಂತಾರೆ. ಹೆಂಗೆ ಮಾಡ್ತೀರಿ ಅಂದಾಗ ಹೆಂಗೆ ಮಾಡ್ತೀನಿ ಅಂತ ಲೈವಲ್ಲಿ ನಿಮಗೆ ಎಲ್ಲರ ಮುಂದೆ ತೋರಿಸ್ತೀನಿ. ಖಂಡಿತ. ಅದೊಂದು ಅದು ಆವತ್ತೊಂದು ದಿನ ನೀವು ಅರವಿಂದ್ ಸರ್ ಕಾಂಟ್ಯಾಕ್ಟ್ ಮಾಡ್ತಾ ಇರಿ. ಯಾರಿಗಾದರೂ ಒಬ್ರಿಗೆ ತುಂಬ ಕಷ್ಟದಲ್ಲಿರೋರಿಗೆ ಅರವಿಂದ್ ಸರ್ ಕಾಂಟ್ಯಾಕ್ಟ್ ಮಾಡಬಾರ್ದು, ನನಗೆ ಮಾಡಬಾರ್ದು. ಒಬ್ಬ ವ್ಯಕ್ತಿಗೆ 24 ಗಂಟೆಯಲ್ಲಿ ಅವ್ರಿಗಿರೋ ಕಷ್ಟನ ಸ್ಪಾಟ್ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಖಂಡಿತ. ಅದು ನೋಡೋಣ, ಅದು ಯಾರಿಗೆ ಅದು ಇವ್ರ ಕಣ್ಣಿಗೆ ಬೀಳಬೇಕು. ಅವ್ರು ನಿಜವಾಗ್ಲೂ ತೊಂದರೆ ಇಲ್ಲವ್ರಿ ಅಂತ ಗೊತ್ತಾಗಬೇಕು. ಅಂಥವ್ರಿಗೆ ಖಂಡಿತ ನಾನು ಈ ಜಾಗದಲ್ಲಿ ಲೈವಲ್ಲಿ ಜೆಟ್ ಸೆಕ್ಯೂರಿಟಿ ಒಳಗಡೆ ನಾನು ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಆವತ್ತಿನ ದಿನ ನೋಡಿ, ಅದೊಂದು ಎಪಿಸೋಡ್ ಪೂರ್ತಿ ಮಾಡ್ತೀನಿ. ಖಂಡಿತ. ಸೊ ವೀಕ್ಷರೆ, ಇದೊಂದು ವಿಚಾರಗಳು ತುಂಬ ಕ್ರಿಟಿಕಲ್ ಸಮಸ್ಯೆಗಳನ್ನ ಸೊ ಭಗವಾನ್ ಸರ್ ಅಟೆಂಡ್ ಮಾಡಿ ರಿಸಲ್ಟ್ ಕೊಟ್ಟು ಅವ್ರನ್ನ ನಮ್ಮ ಜೊತೆ ಮಾತಾಡ್ಸಿದ್ದಾರೆ. ಯಾಕಂದರೆ ಅವರು ಡೈರೆಕ್ಟಾಗಿ ಅದು ನಂಬಿಕೆ, ಇದ್ರ ಮೇಲೆ ನನಗೆ ನಂಬಿಕೆನೇ ಇಲ್ಲ ಅನ್ನೋರು ನಂಬಿ ಅವರಲ್ಲಿರೋ ಸಮಸ್ಯೆ ಬಗೆಹರಿಸ್ಕೊಂಡು ಇವತ್ತು ಅವರು ಫುಲ್ಲಾಗಿ ನಮಗಿಂತ ಹೆಚ್ಚಾಗಿ ಅವ್ರು ನಂಬ್ತಾ ಇದ್ದಾರೆ. 100% ಇದೇನೋ ಸತ್ಯ ಹೊರಗಡೆ ಇದ್ದಾವೆ ಸರ್, ಇದು ನಮಗೆ ಗೊತ್ತಿರಲಿಲ್ಲ ಅಷ್ಟೇ, ಇದು ನಂಬಿರಲಿಲ್ಲ. ಬಟ್ ಅವುಗಳಿಂದ ತೊಂದರೆ ಆದಮೇಲೆ ನಮ್ಗೆ ಅನುಭವ ಬಂತು. ಕೆಲವರ ಜೀವನದಲ್ಲಿ ಆಗಿರೋ ಘಟನೆಗಳನ್ನ ಲೈವಾಗಿ ಅವರೇ ಮಾತಾಡಿದಾಗ ಓಕೆ ಇಲ್ಲೇನೋ ಒಂದು ಇದೆ, ಅದು ಸಮಸ್ಯೆನ ಬಗೆಹರಿಸೋ ಥರ ಒಂದು ವಿಚಾರ ಆಗೈತೆ ಅನ್ನೋದು ಕನ್ಫರ್ಮ್ ಆಯಿತು. ಅಂದರೆ ನೆಗೆಟಿವ್ಗಳು ಇಲ್ಲಿದ್ದಾವೆ ಅನ್ನೋದು ಆಸ್ಪತ್ರೆಗಳೆಲ್ಲೆಲ್ಲೂ ಕ್ಲಿಯರ್ ಆಗದೇ ಇದ್ದಾಗ ಇಲ್ಲಿ ಕ್ಲಿಯರ್ ಆದಾಗ ಇಲ್ಲಿ 100% ನೆಗೆಟಿವ್ದೇ ತೊಂದರೆ ಇತ್ತು ಅದು ಕ್ಲಿಯರ್ ಆಯಿತು ಅನ್ನೋದನ್ನು ನೀಟಾಗಿ ಕಾಣುತ್ತೆ ಕಣ್ಣಿಗೆ. ಸೊ ಈ ಥರದ್ದೊಂದು ವಿಚಾರ ನಮ್ಮ ಭಗವಾನ್ ಸರ್ ಈ ಥರದ್ದೊಂದು ಕಾರ್ಯ ಮಾಡ್ತಾ ಹೋಗ್ತಾವ್ರೆ, ಇದರಿಂದ ಸಾಕಷ್ಟು ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇದೆ. ಹೀಗೆ ಇದು ಮುಂದುವರಿಲಿ, ಅವರು ಕೆಲಸ ಸಕ್ಸಸ್ ಆಗಲಿ, ಸಾಕಷ್ಟು ಕುಟುಂಬಗಳಿನ್ನು ಅವ್ರ ಕಡೆಯಿಂದ ಪರಿಹಾರ ಪಡ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊತೀವಿ. ಸೊ ನೆಕ್ಸ್ಟು ಇದೇ ಥರದ ಬೇರೆ ವಿಚಾರಗಳನ್ನ ನಾನು ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ವೀಕ್ಷಕರೇ. ಸೊ ಎಪಿಸೋಡ್ಗಳನ್ನ ಮಿಸ್ ಮಾಡಿದೆ ನೋಡಿ, ಯಾರಿಗೆ ತೊಂದರೆ ಇರುತ್ತೆ ಅವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅವ್ರಿಗೆ ಇದು ಅನುಕೂಲ ಆಗ್ಬೋದು ಅಂತೇಳಿ ಕೇಳ್ಕೊಳ್ತೀವಿ. ನಮಸ್ಕಾರ. ನಮಸ್ಕಾರ.